ಆತ್ಮೀಯ ಮಿತ್ರರೇ ನಮಸ್ಕಾರ. ನಿಮ್ಗೆಲ್ರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಕರ್ಮದ ವಿಚಾರವಾಗಿ, ಕರ್ಮಯೋಗದ ವಿಚಾರವಾಗಿ, ಕರ್ಮಯೋಗಿಗಳಾಗೋದು ಹೇಗೆ ಅನ್ನೋದರ ವಿಚಾರವಾಗಿ ಕಳೆದ ಕೆಲವಾರು ದಿನಗಳಿಂದ ನಾವು ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ. ವಿವೇಕಾನಂದರು ಇದು ನಮ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ನಾವು ಅರ್ಥೈಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಸ್ವಾಮಿ ವಿವೇಕಾನಂದರು ಹೊಸ್ತನ್ನು ಯಾವುದನ್ನು ಹೇಳ್ತಾ ಇಲ್ಲ. ನಮ್ಮ ಶಾಸ್ತ್ರ ಗ್ರಂಥಗಳು ಏನನ್ನು ಹೇಳಿವೆಯೋ ಅದನ್ನು ಹೊಸ ರೂಪದಲ್ಲಿ ಕಟ್ಟಿಕೊಡ್ತಿದ್ದಾರೆ ಅಷ್ಟೇ ಅನ್ನೋದನ್ನು ನಾನು ಹೇಳುವಂಥ ಪ್ರಯತ್ನ ಮಾಡ್ತಿದ್ದೆ. ಸ್ವಾಮಿ ವಿವೇಕಾನಂದರು ನಮಗೆ ಒಂದು ಎಚ್ಚರಿಕೆಯನ್ನಂತೂ ಕೊಡ್ತಾರೆ. ಏನು ಅಂತಂದರೆ, ಒಂದು ಚಿಕ್ಕ ವೃತ್ತವನ್ನು ಹಾಕ್ಕೊಂಡು ಅದೇ ನನ್ನ ಬದುಕು ಅಂತ ತಿಳ್ಕೊಂಡು ಕೂತ್ಕೋಬೇಡಿ, ಅದನ್ನು ಮೀರಿ ಬೆಳೆಯುವಂಥ ಪ್ರಯತ್ನವನ್ನು ಮಾಡಿ ಅಂತ ವಿವೇಕಾನಂದರು ನಮಗೊಂದು ಕಲ್ಪನೆ ಕಟ್ಟಿಕೊಡ್ತಾರಲ್ಲ. ಮೀರಿ ಬೆಳೆಯೋ ಪ್ರಯತ್ನ ಹೇಗೆ ಸಾಧ್ಯವಾಗುತ್ತೆ ಅಂತಂದರೆ, ಆತ್ಮ ಸಂಯಮದಿಂದ ಮಾತ್ರ ಸಾಧ್ಯ ಆಗತ್ತೆ ಅಂತ. ನೀವು ನಿಮ್ಮನ್ನು ಕಟ್ಟಿಕೊಳ್ಳೋದ್ರಿಂದ ಮೀರೋದು ಹೇಗೆ? ಇದು ಬಹಳ ವಿಶೇಷವಾಗಿರುವಂಥ ಸಂಗತಿ, ಸೂಕ್ಷ್ಮವಾಗಿರುವಂಥ ಸಂಗತಿ. ಮಿತ್ರೇ, ನಾವು ಯಾವಾಗ ಈ ಅರಿಷಡ್ವರ್ಗಗಳಿಗೆ ದಾಸರಾಗ್ತೀವೋ, ಪ್ರಪಂಚಕ್ಕೆ ಪ್ರಕೃತಿಗೆ ದಾಸರಾಗ್ತೀವೋ, ಅದು ಹೇಳದಂತೆ ಕೇಳ್ತೀವೋ, ಆಗ ಲಿಮಿಟೇಷನ್ಸ್ ಬರುತ್ತೆ. ಮೋಹಕ್ಕೆ ದಾಸರಾಗಿದ್ದೀವಿ ಅಂತ ಇಟ್ಕೊಳ್ಳಿ. ಮೋಹಕ್ಕೆ ದಾಸರಾಗಿದ್ದಾಗ ಏನಾಗುತ್ತೆ ಗೊತ್ತಾ? ನನ್ನ ಮನೆ, ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ಇವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋಂಥ ಮೋಹದ ಪರಿಧಿಯಲ್ಲಿದ್ದರೆ ನಾವು ಚೌಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡಿರ್ತೀವಿ. ಅದನ್ನು ಮೀರ್ಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಆ ವೃತ್ತದಿಂದ ಆಚೆಗೆ ಹೋಗೋದೇ ಇಲ್ಲ. ಇದನ್ನು ವಿಸ್ತಾರಗೊಳಿಸ್ಕೊಳ್ತಾ ಹೋದರೆ ನೀವು ಕೋಪವೂ ಕೂಡ ನಿಮ್ಮನ್ನು ಮೆಟ್ಟಿ ನಿಲ್ಲಬಲ್ಲಂಥ ಒಂದು ಶಕ್ತಿ. ನೀವು ಕೋಪಕ್ಕೆ ದಾಸರಾಗಿದ್ದೀರಿ ಅಂತಂದರೆ, ಸಣ್ಣ ಸಣ್ಣ ವಿಚಾರಕ್ಕೂ ಕೋಪಿಸ್ಕೊಳ್ತೀರಿ ಅಂತಂದರೆ ನೀವು ಮೀರ್ಲಿಕ್ಕಾಗಲ್ಲ, ಅಲ್ಲೇ ಇರ್ತೀರಿ. ಯಾವಾಗ ಆತ್ಮ ಸಂಯಮವನ್ನು ಸಾಧಿಸಿಕೊಂಡು ನೀವು ಇವನ್ನೆಲ್ಲ ನಿಗ್ರಹಿಸ್ಕೊಂಡು ನಿಲ್ತೀರೋ, ಆಗ ಮಾತ್ರ ಮೀರೋದು ಸಾಧ್ಯವಾಗುತ್ತೆ ಅಂತ. ಆ ಮೀರುವ ಪ್ರಕ್ರಿಯೆಯನ್ನು ನಾವು ಎಷ್ಟು ಮಾಡ್ಕೊಳ್ತೀವೋ ಅಷ್ಟು ಖಂಡಿತವಾಗಿ ಬೆಳೆದು ನಿಲ್ತೀವಿ. ಅದನ್ನೇ ವಿವೇಕಾನಂದರು ಹೇಳ್ತಾರೆ, ಈ ಸಣ್ಣದಾಗಿರುವಂಥ ವೃತ್ತದಿಂದ ಆಚೆ ಬರಲಿಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ಅದು ಆತ್ಮ ಸಂಯಮದ ಕಾರಣದಿಂದ ಆಗತ್ತೆ. ಮತ್ತೆ ವಾಪಸ್ ನಾನು ಹಿಂದಕ್ಕೆ ಹೋಗ್ತೀನಿ. ಆತ್ಮ ಸಂಯಮ ಎಲ್ಲಿಂದ ಬರುತ್ತೆ ಅಂತಂದರೆ, ಇಚ್ಛಾಶಕ್ತಿಯ ಕಾರಣಕ್ಕೆ ಸಿದ್ಧಿಸುತ್ತೆ. ಇಚ್ಛಾಶಕ್ತಿ ನಿಮ್ಗೆ ಹೇಗೆ ಬಂತು ಅಂತಂದರೆ, ನಿಮ್ಮ ಕ್ಯಾರೆಕ್ಟರ್ನ ಕಾರಣಕ್ಕೋಸ್ಕರ, ವ್ಯಕ್ತಿತ್ವದ ಕಾರಣಕ್ಕೋಸ್ಕರ ಬಂತು. ವ್ಯಕ್ತಿತ್ವ ನಿಮಗೆ ಎಲ್ಲಿಂದ ಸಿದ್ಧಿಸ್ತು ಅಂತಂದರೆ, ಅದು ನೀವು ಮಾಡುವ ಕರ್ಮದಿಂದ ಸಿದ್ಧಿಸ್ತು ಅಂತ. ಒಟ್ಟಾರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ನಮ್ಮನ್ನು ಯಾವ ಹಂತಕ್ಕೆ ತಂದು ನಿಲ್ಲಿಸುತ್ತೆ ನೋಡಿ. ಹೀಗಾಗಿ ಪ್ರತಿನಿತ್ಯ ಒಂದು ಸಣ್ಣ ಕೆಲಸವನ್ನು ಮಾಡುವಾಗಲೂ ಕೂಡ ಎಚ್ಚರಿಕೆಯಿಂದ ಮಾಡಿ. ಸಣ್ಣ ಕೆಲಸ ಅಂದರೆ ಎಷ್ಟು ಗೊತ್ತೇನು? ಫೋನಲ್ಲಿ ಯಾರ ಜೊತೆನೋ ಮಾತಾಡಬೇಕಾದರೂ ಕೂಡ ಎಚ್ಚರಿಕೆಯಿಂದ ಮಾತನಾಡಿ ಅಂತ. ಸಣ್ಣ ತಪ್ಪು, ಸಣ್ಣ ಆಕ್ರೋಶ, ಸಣ್ಣ ಗಲಾಟೆ, ಇದು ಕೂಡ ನಿಮ್ಮ ಮನಸ್ಸಿನ ಮೇಲೆ ಒಂದು ಶಾಶ್ವತವಾದ ಒಂದು ಇಂಪ್ರಿಂಟನ್ನು ಮೂಡಿಸ್ಬೋದು. ಅದು ಮತ್ತೊಂದು ಕ್ಯಾರೆಕ್ಟರ್ ಆಗಿ ನಿರ್ಮಾಣಗೊಳ್ಳಬಹುದು ಅನ್ನುವಂಥ ಎಚ್ಚರಿಕೆ ಇರಲಿ. ಸ್ವಾಮಿ ವಿವೇಕಾನಂದರು ಈ ಕರ್ಮದ ಬಗ್ಗೆ ಮಾತಾಡ್ತಾ ಕೃಷ್ಣನನ್ನು ನೆನಪಿಸ್ಕೊಳ್ತಾರೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಕೃಷ್ಣ ಹೇಳ್ತಾನಲ್ಲ, ಮಾ ಫಲೇಶು ಕದಾಚನ ಅಂತ. ಆ ಕೃಷ್ಣನ ಮಾತನ್ನು ನೆನಪಿಸ್ಕೊಂಡು ಹೇಳ್ತಾರೆ, ಫಲದ ಅಪೇಕ್ಷೆ ಮಾಡದೆ ಕರ್ಮವನ್ನು ನಿರಂತರವಾಗಿ ಮಾಡ್ತಾ ಹೋಗಿ, ಏನು ಬೇಕೋ ಅದು ನಿಮಗೆ ಖಂಡಿತವಾಗಿಯೂ ಸಿದ್ಧಿಸುತ್ತೆ. ಅದು ನಿಮ್ಗೆ ವಿಶೇಷವಾದ ಶಕ್ತಿಯನ್ನು ತಂದುಕೊಡತ್ತೆ ಅಂತ. ನೀವು ಕರ್ಮದ ಫಲದ ಅಪೇಕ್ಷೆಯನ್ನು ಮಾಡದೆ ಕರ್ಮವನ್ನು ಮಾಡ್ತಾನೇ ಇರಿ ಅಂತ ಹೇಳಿದರೆ ವಿಶ್ರಾಂತಿಗೆ ಜಾಗ ಎಲ್ಲಿ? ಪ್ರಶ್ನೆ ಇದೆಯಲ್ಲ. ವಿವೇಕಾನಂದರು ಇದೇ ಪ್ರಶ್ನೆಯನ್ನು ಕೇಳ್ಕೊಳ್ತಾರೆ. ಕರ್ಮ ಅನ್ನೋದು ನಮ್ಮನ್ನು ಬಿಟ್ಟು ಬಿಡದೆ ದುಡಿಸ್ತಾನೆ ಇರುತ್ತೆ. ನಾವೊಂದು ಮಿಷಿನ್ ಥರ ಕೆಲಸ ಮಾಡ್ತಾನೆ ಇರ್ತೀವಿ. ಒಂದು ಮಿಷಿನ್ಗೂ ರೆಸ್ಟ್ ಬೇಕು. ಹಾಗಿದ್ಮೇಲೆ ನಮಗೊಂದು ವಿಶ್ರಾಂತಿ ಬೇಡವಾ? ವಿವೇಕಾನಂದರು ಈ ಪ್ರಶ್ನೆಯನ್ನು ಕೇಳಿಕೊಂಡು ಭಾಳ ಸುಂದರವಾಗಿರುವಂಥ ವಿಶ್ರಾಂತಿಯನ್ನು ನೀವು ಅಕರ್ಮ ಅನ್ನೋದಾದರೆ, ಕರ್ಮವಿಲ್ಲದೆ ಇರುವಂಥ ಸ್ಥಿತಿಗೆ ನಾವು ಹೋಗೋದು ಬೇಡವಾ ಅಂತ ಕೇಳ್ಕೊಳ್ಳೋದಾದರೆ, ವಿವೇಕಾನಂದರು ಸುಂದರವಾಗಿರುವಂಥ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಯಾರಾದರೂ ಒಬ್ಬ ಪರಮ ಶಾಂತವಾಗಿರುವಂಥ ನೀರವ ನಿಷ್ಪಂದವಾಗಿರುವಂಥ ಜಾಗವೊಂದರಲ್ಲಿ ಬದುಕಿಡೀ ಕಳೆದುಬಿಟ್ಟ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ, ಅವನು ಹುಟ್ಟಿದಾಗಲಿಂದ ಹಿಮಾಲಯದ ತುದಿಯಲ್ಲಿದ್ದಾನೆ, ಅವನಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಂಡಿದ್ದಾನೆ. ಎಲ್ಲೆಲ್ಲೂ ಶಾಂತ ನೀರವ ನಿಷ್ಪಂದ, ಎಲ್ಲೂ ಗಲಾಟೆ ಇಲ್ಲ, ಯಾವ ಗೌಜು ಗದ್ದಲವೂ ಇಲ್ಲ, ಹಾಯಾಗಿದ್ದಾನೆ ಅಂತ ಇಟ್ಕೊಳ್ಳಿ. ಅವನನ್ನು ಕರ್ಕೊಂಡು ಬಂದು ಬೆಂಗಳೂರಿನ SP ರೋಡಿಗೋ MG ರೋಡಿಗೋ ಗಲಾಟೆಯ ನಡುವೆ ಬಿಟ್ಟರೆ ಏನಾಗ್ಬೋದು? ವಿವೇಕಾನಂದರು ಹೇಳ್ತಾರೆ, ಆ ಕ್ಷಣಕ್ಕೆ ಸತ್ತೆ ಹೋಗ್ತಾನೆ ಅವನು. ಇದು ಹೇಗಿರುತ್ತೆ ಅಂತಂದರೆ, ಈ ನದಿಯ ಆಳಕ್ಕೆ ಅಥವಾ ಸಮುದ್ರದ ಆಳದಲ್ಲಿ ನೀವು ಸಮುದ್ರದ ಬೇರೆ ಬೇರೆ ಲೆವೆಲ್ನಲ್ಲಿ ಬೇರೆ ಬೇರೆ ಜಲಚರಗಳನ್ನು ನೋಡ್ತೀವಿ. ಬೆಳಕು ಬೇಕಾಗಿರುವಂಥ ಜಲಚರಗಳು ಒಂದು ಮೇಲ್ ಹಂತದಲ್ಲಿರ್ತವೆ, ಕಡಿಮೆ ಬೆಳಕು ಬೇಕಾಗಿರುವಂಥದ್ದು ಮತ್ತು ಕೆಳಕ್ಕಿರ್ತವೆ. ಬೆಳಕನ್ನು ಕಂಡ್ರೆ ಆಗದ ಗಾಢವಾದ ಕತ್ತಲಿನಲ್ಲೇ ಇರುವಂಥ ಜಲಚರಗಳು ನೀರಿನ ಆಳಕ್ಕಿರ್ತವೆ, ಅವ್ರು ಎಂದಿಗೂ ಮೇಲಕ್ಕೆ ಬರಲ್ಲ. ಅಕಸ್ಮಾತ್ ಅವುಗಳನ್ನು ನೀವು ಮೇಲಕ್ಕೆ ಎತ್ಕೊಂಡು ಬಂದರೆ ಆ ಮೀನು ಒಂದು ಕ್ಷಣವೂ ಬದುಕೋದಿಲ್ಲ ಅಂತ.
ಅದೇ ಮಾತನ್ನು ಹೇಳಿ ವಿವೇಕಾನಂದರು ಹೇಳ್ತಾರೆ, ಯಾರು ಗೌಜು ಗದ್ದಲಗಳಲ್ಲೇ ಇರ್ತಾನೋ ಅವನಿಗೆ ಶಾಂತಿ ಯಾವತ್ತೂ ಇಷ್ಟವಾಗಲ್ಲ, ಯಾರು ಶಾಂತ ಪ್ರದೇಶದಲ್ಲಿ ಇರ್ತಾನೋ ಅವನಿಗೆ ಗೌಜು ಗದ್ದಲ ಇಷ್ಟವಾಗಲ್ಲ. ಅದನ್ನು ಹೇಳ್ಕೊಂಡು ಸ್ವಾಮೀಜಿ ಹೇಳ್ತಾರೆ ಬಹಳ ಚೆನ್ನಾಗಿರುವಂಥ ಮಾತು. ಈ ಮಾತು ಗೀತೆಯಲ್ಲಿ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ವಾಮೀಜಿ ಹೇಳ್ತಾರೆ, ಯಾರು ಅವರದೇ ಮಾತನ್ನು ಹೇಳೋದಾದರೆ, ಅತ್ಯಂತ ನಿರ್ಜನವೂ ನೀರವವೂ ಆದ ಪ್ರದೇಶದಲ್ಲಿ ಕೂಡ ತೀವ್ರ ಚಟುವಟಿಕೆಯನ್ನು ಯಾವಾತನು ಕಾಣುವನೋ, ಮತ್ತು ತೀವ್ರ ಚಟುವಟಿಕೆಯ ಮಧ್ಯದಲ್ಲಿಯೂ ಅರಣ್ಯದ ನೀರವ ನಿರ್ಜನತೆಗಳ ಅನುಭೂತಿ ಯಾವಾತನಿಗೆ ಉಂಟಾಗುವುದೋ ಅವನೇ ಆದರ್ಶಪ್ರಾಯನು ಅಂತ. ಸಂತೆಯೊಳಗಿದ್ದುಕೊಂಡೂ ಕೂಡ ಆತ್ಮ ಸಾಧನೆ ಮಾಡಬಲ್ಲಂಥ ಶಾಂತಿಯನ್ನು ಅನುಭವಿಸ್ತಾ ಇರಬೇಕು, ಮತ್ತು ಶಾಂತ ಪ್ರದೇಶದಲ್ಲಿದ್ದಾಗಲೂ ಕೂಡ ನಿರಂತರವಾದ ಚಟುವಟಿಕೆಯನ್ನು ಮಾಡ್ತಾ ಇರುವಂಥ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿ ಕರ್ಮಯೋಗಿ ಆಗಲಿಕ್ಕೆ ಸಾಧ್ಯ, ಅವನೇ ನಿಜವಾದ ಆದರ್ಶಪ್ರಾಯ ಅಂತಾರೆ ವಿವೇಕಾನಂದರು. ಏನ್ ಚೆನ್ನಾಗಿರುವಂತ ಆದರ್ಶ ಕಟ್ಟಿಕೊಡ್ತಾರೆ ನೋಡಿ. ನಾವೆಲ್ಲರೂ ಈ ತರದ ವ್ಯಕ್ತಿತ್ವವನ್ನ ಗಳಿಸ್ಕೊಳ್ಬೇಕು ಅಂತ. ಆದ್ರೆ ನಾವು ಬಹುತೇಕರು ಹೇಗಾಗ್ತೀವಿ ಅಂತಂದ್ರೆ, ಯಾವ ವಾತಾವರಣದಲ್ಲಿ ಇರ್ತೀವೋ ಅದರ ಜೊತೆಗೆ ಒಂದಾಗಿ ನಾವು ಕೊಚ್ಚಿಕೊಂಡು ಹೋಗ್ಬಿಡ್ತೀವಿ. ನಾವು ಗೌಜು ಗದ್ದಲದ ವಾತಾವರಣದಲ್ಲಿದ್ರೆ ಅದೇ ವಾತಾವರಣದಲ್ಲಿ ಇರ್ತೀವಿ. ಮುಂಬೈನಿಂದ ಯಾರಿಗಾದ್ರೂ ಹಳ್ಳಿಗೆ ಕರ್ಕೊಂಡು ಹೋಗ್ಬಿಟ್ರೆ ಗಾಬರಿ ಆಗ್ಬಿಡ್ತಾರೆ. ಅಲ್ಲಿ ಪ್ರತಿ ನಿಮಿಷಕ್ಕೂ ಒಂದು ಟ್ರೈನ್ ನೋಡಿ ನೋಡಿ ಆ ಟ್ರೈನಿಗೆ ಧಾವಂತವಾಗಿ ಓಡೋದು, ಹತ್ತೋದು, ಅಲ್ಲಿಂದ ಇಳಿಯೋದು, ಮತ್ತೊಂದು ಟ್ರೈನ್ ಹಿಡಿಯೋದು, ಎಲ್ಲಿಗೆ ಹೋದರೂ ಓಡ್ತಾನೆ ಇರೋದು. ಅವ್ರನ್ನ ಕರ್ಕೊಂಡು ಬಂದು ಹಳ್ಳಿಗೆ ಬಿಟ್ಬಿಟ್ರೆ 4 ದಿನ ಬದುಕಲಿಕ್ಕಾಗಲ್ಲ. ಕರೋನಾ ಕಾಲಕ್ಕೆ ಜನರು ಕಣ್ಣೀರಿಟ್ಟಿದ್ದು ಯಾಕೆ ಗೊತ್ತಾ? ಮನೇಲಿ 8 ದಿನ ಇರೋದಪ್ಪ ಅಂತ. ಅಂದರೆ ಧಾವಂತಕ್ಕೆ ಒಗ್ಗಿಕೊಂಡ ನಮಗೆ ಸುಮ್ಮನೆ ಕೂತ್ಕೋಬೇಕು ಅಂದಾಗ ಎಷ್ಟು ಸಮಸ್ಯೆ ಆಯಿತು ಅನ್ನೋದು ಕರೋನಾ ಕಾಲದಲ್ಲಿ ಗೊತ್ತಾಯ್ತಲ್ಲ. ಕರೋನಾ ನಮಗೊಂದು ಟೆಸ್ಟಿಂಗ್ ಪೀರಿಯಡ್ ಆ ಕಾರಣಕ್ಕೋಸ್ಕರ. ಅದಕ್ಕೆ ವಿವೇಕಾನಂದರು ಹೇಳ್ತಾರಲ್ಲ, ಅತ್ಯಂತ ಗಾಢವಾಗಿರುವಂಥ ಜನನಿಬಿಡವಾದ ಪ್ರದೇಶದಲ್ಲಿಯೂ ಕೂಡ ಧ್ಯಾನಾಸಕ್ತನಾದ ಮನಸ್ಥಿತಿಯನ್ನೂ, ಹಾಗೆ ಅತ್ಯಂತ ಧ್ಯಾನಾಸಕ್ತನಾಗಿರುವಂಥ ಆ ಜಾಗ, ಆ ಪ್ರಕೃತಿಯಲ್ಲಿ ಧ್ಯಾನಾಸಕ್ತನಾಗಬಲ್ಲಂಥ ಪ್ರಕೃತಿಯಲ್ಲಿ ಇದ್ದಾಗಲೂ ಕೂಡ ನಿರಂತರ ಚಟುವಟಿಕೆಯಲ್ಲಿರಬಲ್ಲವನೇ ಮಾತ್ರ ಆದರ್ಶವಾದ ಯೋಗಿ ಅಂತ. ಗೀತೆಯ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಅದು 4ನೇ ಅಧ್ಯಾಯ. ಈ ಅಧ್ಯಾಯ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ತುಂಬ ಸ್ಥೂಲವಾಗಿ, ಸೂಕ್ಷ್ಮವಾದ ವಿವರಣೆ ಇಲ್ಲದೆ ಹೋದರೂ ಸ್ಥೂಲವಾದ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. 13ನೇ ಶ್ಲೋಕ ಕೃಷ್ಣ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿಧ್ಯ ಕರ್ತಾರಮ ವ್ಯಯಂ. 4 ವರ್ಣಗಳನ್ನು ಕರ್ಮದ ಆಧಾರದ ಮೇಲೆ, ಗುಣ ಕರ್ಮಗಳ ಆಧಾರದ ಮೇಲೆ ನಾನೇ ಸೃಷ್ಟಿ ಮಾಡಿದ್ದೀನಿ. ಯಾರು ಈ ವರ್ಣಗಳನ್ನು ಅನುಸರಿಸ್ತಾ ಎಲ್ಲ ಕರ್ಮಗಳು ನನ್ನಿಂದ ಆದೇಶಿಸಲ್ಪಟ್ಟಿದ್ದವು ಅಂತ ಮಾಡ್ಕೊಳ್ತಾನೋ ಅವನಿಗೆ ಕರ್ಮ ತಾಕದಿಲ್ಲ. ಮುಂದಿನ ಸಾಲಲ್ಲಿ ಹೇಳ್ತಾನೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿಮಾಂ ಯೋಭಿ ಜಾನಾತಿ ಕರ್ಮಭಿರ್ ನಸಬದ್ಯತೆ. ನಮಾಂ ಕರ್ಮಾಣಿ ಲಿಂಪಂತಿ, ಕರ್ಮಗಳು ನನಗೆ ತಾಕೋದಿಲ್ಲ, ನಾನು ಕರ್ಮಗಳಿಂದ ಬಂಧಿಸಲ್ಪಡುವವನು ಅಲ್ಲ ಅಂತ ಭಾವಿಸಿಕೊಂಡೆ ಯಾರು ನಿರಂತರವಾಗಿ ಕರ್ಮ ಮಾಡ್ತಾ ಹೋಗ್ತಾನೋ ಅವನಿಗೆ ಯಾವ ಕರ್ಮಗಳು ಅಂಟೋದಿಲ್ಲ ಅಂತ ಕೃಷ್ಣ ಅಭಯ ಕೊಡ್ತಾನೆ. ಮುಂದುವರೆದು ಈ ವಾಕ್ಯ, ಸ್ವಾಮಿ ವಿವೇಕಾನಂದರು ಹೇಳುವಂಥ ವಾಕ್ಯ ಏನಿದೆ ಗೊತ್ತಾ? ಕರ್ಮಣೋಹ್ಯಪಿ ಬೋದ್ಧವ್ಯಂ ಕರ್ಮಣ್ಯಕರ್ಮ ಯಹ ಪಶ್ಯೇದ ಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತ ಕೃತ್ಸ್ನ ಕರ್ಮಕೃತ. ಕರ್ಮದೊಳಗೆ ಅಕರ್ಮವನ್ನು ಮತ್ತು ಅಕರ್ಮದೊಳಗೆ ಕರ್ಮವನ್ನು ಯಾರು ಗುರುತಿಸ್ತಾನೋ ಸ ಬುದ್ಧಿಮಾನ್ ಮನುಷ್ಯೇಷು, ಮನುಷ್ಯರಲ್ಲಿ ಅವನೇ ಬುದ್ಧಿವಂತನು ಮತ್ತು ಅವನೇ ಯುಕ್ತನಾದವನು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಕರ್ಮ ಮಾಡ್ತಾ ಇದ್ದಾಗಲೂ ಕೂಡ ಅದರಲ್ಲೂ ಅಕರ್ಮವನ್ನು ಗುರುತಿಸಬೇಕು, ಮತ್ತು ಅಕರ್ಮದಲ್ಲಿದ್ದಾಗಲೂ ಕೂಡ, ಶಾಂತಿಯಲ್ಲಿದ್ದಾಗಲೂ ಕೂಡ, ವಿಶ್ರಾಂತಿಯಲ್ಲಿದ್ದಾಗಲೂ ಕೂಡ ಅವನು ಕರ್ಮವನ್ನು ಮಾಡ್ತಾ ಇರುವಂಥವನಾಗಬೇಕು ಅಂತ ಅಂಥವನು ಪಂಡಿತನು ಅಂತ ಅವ್ರು ಹೇಳ್ತಾರೆ. ಮುಂದಿನ ಶ್ಲೋಕ ಬಹಳ ಸುಂದರವಾದ ಶ್ಲೋಕ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಾಂ ತಮಾಹುಹು ಪಂಡಿತಂ ಬುಧಾಃ. ಯಾರ ಎಲ್ಲ ಕರ್ಮಗಳು ಕಾಮ ಸಂಕಲ್ಪದಿಂದ ಮುಕ್ತವಾಗಿರ್ತವೋ ಅಂಥವನ, ಮತ್ತು ಜ್ಞಾನಾಗ್ನಿ ದಗ್ಧ ಕರ್ಮಾಣ ಜ್ಞಾನದ ಅಗ್ನಿಯಿಂದ ಕರ್ಮಗಳು ಧಗಧಗಿಸಿ ಸುಟ್ಟು ಹೋಗಿರ್ತವೋ ಅಂಥವನನ್ನು ಪಂಡಿತ ಅಂತ ಎಲ್ಲರೂ ಕರೀತಾರೆ ಅಂತ. ನಾವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದರೆ, ವಿವೇಕಾನಂದರ ಕಲ್ಪನೆಯನ್ನಿಟ್ಕೊಂಡು, ಯಾವುದೇ ಕರ್ಮವನ್ನು ನಾವು ಮಾಡುವಾಗ ಅದು ಸಂಕಲ್ಪಬದ್ಧವಾಗಿರಬಾರದು ಅಂತ. ಈಗ ಸಂಕಲ್ಪ ಮಾಡಿದಾಗ ಏನು ಮಾಡ್ತೀವಿ ಗೊತ್ತಾ? ಈ ಕೆಲಸ ಮಾಡ್ತೀನಿ, ಈ ಕೆಲಸಕ್ಕೆ 1 ವರ್ಷದ ನಂತರ ಇಂಥ ಫಲ ಸಿಗಬೇಕು. ನೀವು ಫಲದ ಅಪೇಕ್ಷೆ, ಸಂಕಲ್ಪದೊಂದಿಗೆ ಫಲದ ಅಪೇಕ್ಷೆಯೂ ಬಂದ್ಬಿಡತ್ತೆ.
ಈ ಸಂಕಲ್ಪದೊಂದಿಗೆ ಫಲದ ಅಪೇಕ್ಷೆಯು ಜೋಡಿಸ್ಕೊಳ್ಳೋದ್ರಿಂದ ನೀವು ಯಾವುದೇ ಕರ್ಮವನ್ನು ಸಂಕಲ್ಪದಿಂದ ಆರಂಭಿಸಿದರೆ, ಸಂಕಲ್ಪಬದ್ಧವಾಗಿ ಆರಂಭಿಸಿದರೆ ಅದಕ್ಕೊಂದು ಫಲದ ಅಪೇಕ್ಷೆಯು ಜೋಡಿಸ್ಕೊಳ್ಳೋದ್ರಿಂದ ಏನೂ ಲಾಭವಿಲ್ಲ. ಆದರೆ ಈ ಥರದ ಸಂಕಲ್ಪಬದ್ಧವಾಗಿರದ ಅಥವಾ ಫಲದ ಅಪೇಕ್ಷೆ ಇಲ್ಲದ ಕರ್ಮ ಜ್ಞಾನದ ಅಗ್ನಿಯಲ್ಲಿ ಧಗಧಗಿಸಿ ಸುಟ್ಟು ಹೋಗುತ್ತಲ್ಲ, ಅಂಥದ್ದು ಅಂಥದ್ದು ಯಾರ ವ್ಯಕ್ತಿ ಇರ್ತಾರೋ ಅಂಥವನನ್ನು ಪಂಡಿತ ಅಂತ ಕರೆಯಲಾಗುತ್ತೆ ಅಂತ. ಮಿತ್ರ, ಈ ಥರದೊಂದು ಕರ್ಮದ ಚಿಂತನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಾ ಅಂತ ವಿವೇಕಾನಂದರು ನಮಗೆ ಪ್ರಶ್ನೆ ಕೇಳ್ತಾರೆ. ತಮ್ಮ ಮೊದಲನೇ ಅಧ್ಯಾಯದ ಕರ್ಮಯೋಗದ ಮೊದಲನೇ ಅಧ್ಯಾಯದ ಕೊನೆಯಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡಿ. ಈ ಕರ್ಮವನ್ನು ಮಾಡಬೇಕಾದಾಗ ಆರಂಭದಲ್ಲಿ ಸ್ವಾರ್ಥ ಇದ್ದೇ ಇರುತ್ತೆ, ಆದರೆ ಪ್ರಜ್ಞಾಪೂರ್ವಕವಾಗಿ. ಭಾಳ ಚೆನ್ನಾಗಿರುವಂಥ ಮಾತು, ಬಹುಶಃ ನಾವು ಇಷ್ಟು ದಿನ ಕೇಳಿದ್ವಲ್ಲ ಈ ಈ ಕರ್ಮಯೋಗದ ಮೊದಲನೇ ಅಧ್ಯಾಯದ ಅತ್ಯಂತ ವಿಶೇಷವಾಗಿರುವಂಥ ಮಾತುಗಳು. ಕರ್ಮವನ್ನು ಮಾಡುವಾಗ ಸ್ವಾರ್ಥ ಇದ್ದೇ ಇರುತ್ತೆ, ಆದರೆ ಪ್ರಜ್ಞಾಪೂರ್ವಕವಾಗಿ ನಿಸ್ವಾರ್ಥಿಯಾಗಿ ಮಾಡಬೇಕು, ನಿಸ್ವಾರ್ಥಿಯಾಗಿ ಮಾಡಬೇಕು ಅಂತ ಮಾಡ್ತಾನೆ ಹೋಗಿ ಕಾಲಕ್ರಮದಲ್ಲಿ ಜೀವಿತಾವಧಿಯ ಕೊನೆಗೆ ಹೋಗ್ತಾ ಇದ್ದಂತೆ ಪೂರ್ಣ ನಿಸ್ವಾರ್ಥರಾಗ್ತೀವಿ. ಸ್ವಾಮೀಜಿ ಹೇಳ್ತಾರೆ, ಈ ಜೀವನ ಯಾತ್ರೆಯಲ್ಲಿ ಹೋರಾಡುತ್ತಾ ಹೋಗುವಾಗ ಎಂದೋ ಒಂದು ದಿವಸ ನಾವು ಪೂರ್ಣ ಸಂಪೂರ್ಣ ಸ್ವಾರ್ಥ ಶೂನ್ಯರಾಗುವ ಸಮಯ ಒದಗುತ್ತೆ. ಆ ಸ್ಥಿತಿಯನ್ನು ಮುಟ್ಟಿದೊಡನೆಯೇ ನಮ್ಮ ಶಕ್ತಿಗಳೆಲ್ಲ ಕೇಂದ್ರೀಕೃತವಾಗಿ ನಮ್ಮ ನೈಜ ಜ್ಞಾನ ವ್ಯಕ್ತವಾಗುವುದು ಅಂತಾರೆ. ಯಾವತ್ತೂ ನಿಸ್ವಾರ್ಥತೆಯೇ ಪೂರ್ಣ ತುಂಬಿಕೊಳ್ಳುತ್ತಲ್ಲ, ಆಗ ನಮ್ಮೊಳಗೆ ನೈಜ ಜ್ಞಾನಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ರೂಪುಗೊಳ್ಳುತ್ತೆ, ಅದು ಪೂರ್ಣವಾಗಿ ವ್ಯಕ್ತಗೊಳ್ಳುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಆರಂಭದ ವಿಚಾರಕ್ಕೆ ಬಂದ್ವಿ. ಸ್ವಾಮೀಜಿ ಏನು ಹೇಳಿದರು, ನಮ್ಮೆಲ್ಲರ ಜೀವನದ ಗುರಿ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು, ಅದನ್ನು ಬಿಟ್ಟು ಬೇರೆ ಯಾವುದೂ ಅಲ್ಲ. ಈ ಜ್ಞಾನ ನಮ್ಮೊಳಗೆ ಇದೆ, ಈ ಜ್ಞಾನದ ಮೇಲೆ ಅಜ್ಞಾನದ ಮುಸುಕು ಮುಸುಕಿದೆ. ಅಜ್ಞಾನದ ಮುಸುಕನ್ನು ತೆರೆಯೋದು ಶಿಕ್ಷಣ. ಆದರೆ ಈ ಶಿಕ್ಷಣ ಎಲ್ಲಿಂದ ಸಿಗುತ್ತೆ ಅಂತಂದರೆ, ನಿರಂತರವಾದ ನಿಸ್ವಾರ್ಥವಾದ ಕರ್ಮದಿಂದ ಸಿಗುತ್ತೆ. ವಿವೇಕ್ ಮಾಲೆ ಹಾಕಿರುವಂಥ ಬಹಳ ಜನ ತರುಣರು ಇದ್ದೀರಲ್ಲ ಮಿತ್ರರೇ, ನಿಮಗೇ ಅರಿವಿಲ್ಲದಂತೆ ಕಲ್ಯಾಣಿಯನ್ನು ಸ್ವಚ್ಛ ಮಾಡ್ತಾ, ನದಿಯನ್ನು ಸ್ವಚ್ಛ ಮಾಡ್ತಾ, ಕೊನೆಗೆ ಯಾವುದೋ ದೇವಸ್ಥಾನವನ್ನು ರೀಬಿಲ್ಡ್ ಮಾಡ್ತಾ, ಯಾವುದೋ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಆ ಶಾಲೆಯ ಮಕ್ಕಳಿಗೆ ಪೇಂಟ್ ಮಾಡಿ ಕೊಡ್ತಾ, ನಿಮಗೇನು ಸಿಗಲ್ಲ. ನೀವೇನಾ ಸ್ಕೂಲಿಗೆ ಹೋಗಲ್ಲ, ನೀವೇನಾ ನದಿಯಲ್ಲಿ ಸ್ನಾನ ಮಾಡಲ್ಲ, ನೀವೇನಾ ಕಲ್ಯಾಣಿಯ ನೀರನ್ನು ಕುಡಿಯಲ್ಲ, ನೀವೇನಾ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿರೋ ದೇವರನ್ನು ಅರ್ಚನೆ ಮಾಡಲ್ಲ, ಆ ದೇವಸ್ಥಾನ ಯಾವುದೋ ಊರಲ್ಲಿದೆ ನೀವೆಲ್ಲೋ ಮಾಡ್ತಿರ್ತೀರಿ. ಆದರೆ ಈ ಥರ ನನಗಿದರಿಂದ ಏನೂ ಇಲ್ಲ ಅಂತ ಮಾಡ್ತಾ 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 ನಿಸ್ವಾರ್ಥವೇ ತುಂಬಿಕೊಳ್ಳುತ್ತಲ್ಲ, ಆಗ ಜ್ಞಾನ ಪೂರ್ತಿ ಪ್ರಮಾಣದಲ್ಲಿ ಅನಾವರಣಗೊಳ್ಳುತ್ತೆ ಅಂತ. ಹೀಗಾಗಿ ವಿವೇಕಮಾಲಾಧಾರಿಗಳಾಗಿರುವಂಥ ಪ್ರತಿಯೊಬ್ಬರಲ್ಲೂ ನಾನು ಕಳಕಳಿಯಿಂದ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂತಂದರೆ, ನಾವೆಲ್ಲರೂ ಆ ಥರದ ನಿಸ್ವಾರ್ಥದ ಎಡೆಗೆ ಸಾಗುವಂಥ ಪ್ರಯತ್ನವನ್ನು ಕರ್ಮದ ಮೂಲಕ ಮಾಡ್ತಾ ಹೋದರೆ ಜ್ಞಾನಿಗಳಾಗೋದಕ್ಕೆ ಬೇಕಾಗಿರುವಂಥ ಅರ್ಹತೆಯನ್ನು ಪಡ್ಕೊಳ್ತೀವಿ. ಮತ್ತೆ ನಾಳೆ ಭೇಟಿಯಾಗ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.